ಬಸ್ ಸೀಟ್ನ ಕೆಳಗೆ ಒಬ್ಬ ಕಂಡಕ್ಟರ್ಗೆ ಒಂದು ಲಗೇಜ್ ಬ್ಯಾಗ್ ಸಿಕ್ಕಿತ್ತು. ಅದರಲ್ಲಿದ್ದ ವಸ್ತುಗಳನ್ನು ನೋಡಿ ಶಾಕ್ ಆದ ಕಂಡಕ್ಟರ್. ನಂತರ ಆ ಕಂಡಕ್ಟರ್ ಮಾಡಿದ್ದೇನೋ, ಅಸಲಿಗೆ ಆ ಬ್ಯಾಗ್ ಅನ್ನು ಅಲ್ಲಿ ಬಿಡಲು ಕಾರಣವಾದರೂ ತಿಳಿದುಕೊಂಡ್ರೆ ನೀವು ಕೂಡ ಆಶ್ಚರ್ಯ ಪಡ್ತೀರಾ. ಆ ಸಂಪೂರ್ಣ ವಿಡಿಯೋ ನೋಡುವ ಮುನ್ನ ನೀವು ಕೂಡ ಒಮ್ಮೆಯಾದರೂ ಕೂಡ ಬಸ್ನಲ್ಲಿ ಪ್ರಯಾಣ ಮಾಡಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ. ಸಾಮಾನ್ಯವಾಗಿ ನಾವು ಊರುಗಳಿಗೆ ಹೋಗಬೇಕಾದ್ರೆ KSRTC ಬಸ್ಗಳನ್ನು ಬಳಸ್ತೀವಿ. ಇನ್ನ ಊರಿಗೆ ಹೋಗಬೇಕಾದರೆ ಕೆಲವು ವಸ್ತುಗಳನ್ನ ಬ್ಯಾಗ್ನಲ್ಲಿ ತೆಗೆದುಕೊಂಡು ಹೋಗ್ತೀವಿ. ಅದೇ ರೀತಿ APSRTC ಬಸ್ ಹೈದರಾಬಾದ್ ನಿಂದ ಕರ್ನೂಲ್ಗೆ ತನ್ನ ಪ್ರಯಾಣವನ್ನ ನಡೆಸಿತ್ತು. ಪ್ರಯಾಣಿಕರೆಲ್ಲ ಇಳಿದ ನಂತರ ಬಸ್ನ ಕಂಡಕ್ಟರ್ ಶೇಖರ್ ಬಸ್ ಅನ್ನು ಚೆಕ್ ಮಾಡಿದಾಗ ಒಂದು ಬ್ಯಾಗ್ ಇತ್ತು. ಆ ಬ್ಯಾಗ್ ತೆಗೆದು ನೋಡಿದಾಗ ಕಂಡಕ್ಟರ್ಗೆ ಒಂದು ದೊಡ್ಡ ಶಾಕ್ ಆಯಿತು. ಏಕೆಂದರೆ ಆ ಬ್ಯಾಗ್ನಲ್ಲಿ 100,000+ ಕ್ಯಾಶ್, ಒಂದು ATM ಕಾರ್ಡ್ ಮತ್ತು ಕೆಲವು ಪತ್ರಗಳು ಮತ್ತು ಒಂದು ಸಣ್ಣ ಡೈರಿ ಕೂಡ ಸಿಕ್ಕಿತು. ಆ ಕೂಡಲೇ ಬಸ್ನ ಕಂಡಕ್ಟರ್ ಹಿಂದೂ ಮುಂದು ನೋಡದೆ ಆ ಡೈರಿಯಲ್ಲಿದ್ದ ಸುಹಾಸ್ ಎಂಬುವ ವ್ಯಕ್ತಿಗೆ ಕರೆ ಮಾಡುತ್ತಾರೆ. ಈ ರೀತಿ ಒಂದು ಬ್ಯಾಗ್ ಸಿಕ್ಕಿದೆ ಸರ್, ಬ್ಯಾಗ್ನಲ್ಲಿ ಈ ಫೋನ್ ನಂಬರ್ ಇತ್ತು, ಈಗ ಬಸ್ ಕರ್ನೂಲ್ ಬಸ್ ಸ್ಟಾಪ್ನಲ್ಲಿದೆ ಎಂದು ಹೇಳಿದರು. ನಂತರ ಪಾಲ್ಗೋಡ್ನಿಂದ ಅಲ್ಲಿಗೆ ಓಡಿ ಬಂದ ಸುಹಾಸ್ ತನ್ನ ಬ್ಯಾಗ್ ಅನ್ನು ಪಡೆದುಕೊಂಡು ಕಂಡಕ್ಟರ್ಗೆ ತುಂಬಾ ಧನ್ಯವಾದವನ್ನ ಹೇಳುತ್ತಾನೆ. ಏಕೆಂದರೆ ಸುಹಾಸ್ ತನ್ನ 6 ತಿಂಗಳ ಸಂಬಳವನ್ನು ಆ ಬ್ಯಾಗ್ನಲ್ಲಿ ಇಟ್ಟಿದ್ದ. ಆ ಹಣವನ್ನು ತನ್ನ ಊರಿನಲ್ಲಿ ತನ್ನ ತಂದೆ ವ್ಯವಸಾಯಕ್ಕಾಗಿ ಸಾಲ ಮಾಡಿದ್ದ ಜಮೀನನ್ನು ಬಿಡಿಸಿಕೊಳ್ಳಲು ಹೊರಟಿದ್ದ. ಈ ಬ್ಯಾಗ್ ಇಲ್ಲದಿದ್ದರೆ ನನ್ನ ಜೀವನವೇ ಸರ್ವನಾಶವಾಗಿ ಬಿಡುತ್ತಿತ್ತು. ನೀವು ನನಗೆ ದೇವರ ರೂಪದಲ್ಲಿ ಬಂದು ಸಹಾಯವನ್ನ ಮಾಡಿದ್ದೀರಾ ಎಂದು ಹೃತ್ಪೂರ್ವಕವಾಗಿ ವಂದಿಸಿದನು. ಸುಹಾಸ್ ಈ ವಿಷಯವನ್ನು ತನ್ನ ಫೇಸ್ಬುಕ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾನೆ. ಸ್ನೇಹಿತರೆ, ನಾವು ಸಾಮಾನ್ಯವಾಗಿ ಕಂಡಕ್ಟರ್ಗಳೆಂದರೆ ಟಿಕೆಟ್ನ ಹಿಂದೆ ಚಿಲ್ಲರೆ ಬರೆದು ಅದನ್ನು ಕೊಡದೆ ಯಾಮಾರ್ಸ್ ಬಿಡ್ತಾರೆ ಅಂತ ಅಂದ್ಕೊಳ್ತೀವಿ. ಆದರೆ ಅವರಲ್ಲೂ ಸಹ ಒಳ್ಳೆಯವರಿದ್ದಾರೆ ಅನ್ನೋದಕ್ಕೆ ಶೇಖರ್ ನಂತಹ ಕಂಡಕ್ಟರ್ಗಳೇ ಸಾಕ್ಷಿ. ನಿಮಗೂ ಕೂಡ ಅದೇ ಅನ್ಸಿದ್ರೆ ಸೂಪರ್ ಶೇಖರ್ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.